ರಕ್ತ ಕಣ್ಣೀರಿದು ಪರರ ಕಣ್ಣೀರಿನ ಪ್ರತಿಬಿಂಬ ಇದು. ಹಲೋ, ಹಾಂ ಹಲೋ, ಯಾರು? ಹಲೋ ಹಲೋ, ಯಾರು ಹೇಳಿ? ಸರ್ ನಮಸ್ತೆ, ಹೇಳಿ. ನಾನು ಮ್ಯಾಂಗ್ಳೂರಿಂದ ಕಾಲ್ ಮಾಡೋದು. ಹಾಂ, ಓಕೆ. ನಿಮ್ದು ವಿಡಿಯೋಸ್ ಎಲ್ಲ ನಾನು ನೋಡಿದ್ದು. ಓಕೆ, ನಂಬರ್ ಏನು ಕೊಟ್ಟಿದ್ದು ನಿಮಗೆ? ನಾನು ಇದು ಮೆಸೇಜ್ನಲ್ಲಿ ಮೆಸೇಜ್ ಮಾಡಿದ್ದಲ್ಲ. ಯಾವತ್ತು? ಒನ್ ವೀಕ್ ಬಿಫೋರ್. ಹೌದಾ, ಏನು ಪ್ರಾಬ್ಲಮ್ ಹೇಳಿ. ಅಂದರೆ ಇದು ನಾನು ನಿಮಗೆ ಹೇಗೆ ಹೇಳಬೇಕಂತ ಗೊತ್ತಾಗ್ತದೆ ಸರ್. ನಿಮ್ಮ ಏಜ್ ಎಷ್ಟು? ನಮ್ಮದು 39. 39? ಹೌದೌದು. ಓಕೆ ಓಕೆ, ಎಂತ ಪ್ರಾಬ್ಲಮ್ ನಿಮ್ಮದು? ಅಂದರೆ ನಂದು, ನಾನು ನಾರ್ಮಲ್ ಬಾಯ್. ಬಾಯ್? ಹೌದೌದು. ಓಕೆ. ಅಂದರೆ ಇದು ನಾನು ಮ್ಯಾರಿಡ್, ಒಂದು ಒಂದು ಚೈಲ್ಡ್, ಒಂದು ಮಗು ಕೂಡ ಇದೆ. ಓಕೆ, ಒಂದು ಮಗು ಇದೆ, ಮ್ಯಾರೇಜ್ ಆಗಿದೆಯಾ? ಹೌದೌದು. ಓಕೆ. ಅಂದರೆ ನಂದು ಫೀಲ್ ಅಂದರೆ ಜಾಸ್ತಿ ಇಂಟ್ರೆಸ್ಟ್ ಅಂದರೆ ಬಾಯ್ ಕಡೆಗೆ ಹೋಗ್ತದೆ. ಹಾಗೆ ಅಂದರೆ ಸ್ಟಾರ್ಟಿಂಗ್ ಒಂದು 10th class ಇರುವಾಗ ನನಗೆ ಏನು ಬಾಯ್ ಇದ್ದಾರಲ್ಲ ಅವರ ಮೇಲೆ ತುಂಬ ಇಂಟ್ರೆಸ್ಟ್ ಅಲ್ಲಿತ್ತು. ಮತ್ತೆ ಕಾಲೇಜ್ ಆದ ನಂತರ ನಾನು ಇದು ಜಾಬ್ಗಿಂತ ಬೇರೆ ಕಡೆ, ದೂರದ ಕಡೆಗೆ ಹೋದೆ ನಾನು ಗಲ್ಫಿಗೆ. ಇದರ ಬಗ್ಗೆ ನನಗೆ ಅಂದರೆ ಹುಡುಗಿಯರ ಬಗ್ಗೆ ಓಕೆ ಇಂಟ್ರೆಸ್ಟ್ ಇತ್ತು, ಆದರೆ ಒಂದು 50% ಅಂದರೆ 50% ಜಾಸ್ತಿ ಆಯ್ತು ಅಂದರೆ 60-75% ಜಾಸ್ತಿ ಬಾಯ್ನ ಮೇಲೆ ಇಂಟ್ರೆಸ್ಟ್ ಆಗ್ತಾ ಇದೆ. ಇದು ಯಾವ ವರ್ಷದಿಂದ ನಿಮ್ಗೆ ಸ್ಟಾರ್ಟ್ ಆಗಿದ್ದು? ಅಂದರೆ 10th ಟೆಂತ್ ಇಂದನೇ? ಹೌದೌದು. ಅಂದ್ರೆ ಹುಡುಗಿರ ಮೇಲೆ ಇಂಟ್ರೆಸ್ಟ್ ಇತ್ತಾ? ಹಾ, ಸದಾ ಜಾಸ್ತಿ ಅಂದರೆ ಇಲ್ಲ ಸರ್, ಅಂದರೆ ಹುಡುಗರ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇತ್ತೆ. ಮತ್ತೆ ನಾನು ಗಲ್ಫಿಗೆ ಹೋಗುವಾಗ ನಂತರ ಒಬ್ರು ನನಗೆ ಫ್ರೆಂಡ್ ಆದ್ರು ಅಲ್ಲಿ, ಅದೇ ಕಂಪನಿಲಿ. ಸಾರಿ, ಗಲ್ಫ್ಗೆ ಹೋದ ನಂತರ ಅಲ್ಲಿ ಒಬ್ರು ನನಗೆ ಅಂದರೆ ಅದೇ ಒಂದು ಬೇರೆ ಕಂಪನಿಲಿ ನನಗೆ ತುಂಬ ಕ್ಲೋಸ್ ಆಗಿ ಮಾತನಾಡಿಸಿದ್ರು. ಯಾರು? ಗರ್ಲ್ಸ್? ಅಲ್ಲಲ್ಲ, ಬಾಯ್. ಬಾಯ್? ಓಕೆ. ಹೌದು, ನಾನಂದ್ರೆ ಇಂಡಿಯಾ ಅಂದ್ರೆ ಹಿಂದಿ ಅವರು. ಹಾಗೆ ಇದು ಕ್ಲೋಸ್ ಆಗ್ತಾ ಆಗ್ತಾ ನನ್ಗೆ ಏನು ತರ ಮೊದ್ಲು ಫಸ್ಟ್ ಯಾರ ಹತ್ರ ಅಂದ್ರೆ ಮನಸ್ಸಿತ್ತು, ಹಾಗೆ ಸೆಕ್ಸ್ ಮಾಡುವಕ್ಕೆ ಅಷ್ಟು ಇದಿಲ್ಲ, ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಅವರು ನನ್ನ ಮೇಲೆ ಏನೋ ತರ ಫ್ರೆಂಡ್ಶಿಪ್ ಆಗಿ ಒಳ್ಳೆ ರೀತಿ ಇದ್ರು. ಮತ್ತೆ ಇದು ಅವರಿಗೆ ಸ್ವಲ್ಪ ಸ್ವಲ್ಪ ನನಗೆ ಹೇಳ್ತಾ ಬಂದರು ಹೀಗೀಗೆ ಅಂದರೆ ನನಗೆ ಅಷ್ಟು, ನಾನು ಆ ಟೈಮ್ನಲ್ಲಿ ನಾನು ಅಷ್ಟು ಅವಾಯ್ಡ್ ಮಾಡ್ತಾ ಇದ್ದೆ. ಮತ್ತೆ ಒಂದು ದಿವಸ ನಾನು ಸುಸ್ತಾಗಿ ಮಲಗುವಾಗ ಅವರು ನನ್ನ ಮೇಲೆ ಬಿದ್ದು ರೊಮ್ಯಾನ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನನಗೆ ಸಹ ತುಂಬ ಇದು ಇಷ್ಟ ಆಯ್ತು ಆ ಟೈಮ್ನಲ್ಲಿ. ಎಂತ ಮಾಡಲಿಲ್ಲ, ಮತ್ತೆ ನನಗೆ ಹೆದರಿಕೆ ಬೇರೆ ಸ್ಟಾರ್ಟ್ ಆಯಿತು. ಅದಕ್ಕೆ ಅವರು 2 ದಿವಸದ ನಂತರ ನನ್ನನ್ನು ಅವರ ರೂಮ್ಗೆ ಬಾ ಅಂತ ಹೇಳಿದ್ರು. ಹಾಗೆ ಅವರ ರೂಮ್ಗೆ ನಾನು ಹೋದೆ. ಹಾಗೆ ರೂಮ್ಗೆ ಹೋಗಿ ತುಂಬ ನನಗೆ ನನ್ನ ಮೇಲೆ ಇದು ಸೆಕ್ಸ್ ಎಲ್ಲ ಮಾಡಿಸಿದ್ರು. ನನಗೆ ಎಷ್ಟೋ ವರ್ಷದ ಫೀಲ್ ಅಲ್ಲಿ ನನ್ನದು ಖುಷಿ ಅನಿಸ್ತಾ ಆಯಿತು. ಹಾಗೆ ನಾನು ಬೇರೆ ಕಡೆ ಅಷ್ಟು ಅಂದ್ರೆ ಇಂಟ್ರೆಸ್ಟ್ ಇದೆ ಅಂದ್ರೆ ಬೇರೆ ಕಡೆ ಹತ್ರ ನಾನು ಮಾಡಿಸ್ಕೊಳ್ಲಿಲ್ಲ. ಅಂದ್ರೆ ನನಗೆ ಬೇರೆಯವರ ಅಂದ್ರೆ ಸ್ಮಾರ್ಟ್ ಬಾಯ್ ಇದ್ದಾರಲ್ಲ ಅವರನ್ನು ನೋಡುವಾಗ ಏನೋ ತರ ಇಂಟ್ರೆಸ್ಟ್, ಅವ್ರ ಹತ್ರ ಏನೋ ತರ ರೊಮ್ಯಾನ್ಸ್ ಮಾಡಿಸ್ಬೇಕು ಹಾಗೆ ಅನಿಸ್ತದೆ ಫೀಲ್. ಹಾಗೆ ನಾನು ಅಂದ್ರೆ ಹಾಗೆ ತಂದ್ರೆ ಮತ್ತೆಂತ ಆಗಲಿ. ಮತ್ತೆ ನಾನೀಗ ಮ್ಯಾರೇಜ್ ಆಗಿ 3-4 years ಆಯ್ತು. ಓಕೆ, ಅಂದ್ರೆ ನಮ್ದು ಇದರ ನಮ್ಮ ಗಂಡ ಹೆಂಡತಿಯ ಬಗ್ಗೆ ಅಷ್ಟು ಅಂದ್ರೆ ಒಳ್ಳೇದಿತ್ತು,
ಅವರಿಗೆ ಹೆಂಡತಿಯ ಮೇಲೆ ಏನು ಇದು ನನ್ನ ಮೇಲೆ ಏನು ಇದಿಲ್ಲ ಅಂದ್ರೆ ನಾರ್ಮಲ್ ಹೇಗೆ ಗಂಡ ಹೆಂಡತಿ ಇರ್ತೀವೋ ಹಾಗೆ ನಾವು ಇರ್ತಿದ್ವಿ. ಒಂದು ಒಂದು ವರ್ಷದ ನಂತರ ಮಗುವೆಲ್ಲ ಆಯ್ತು. ಹೀಗೆ ಲೈಫ್ ಹೋಗ್ತಾ ಇದ್ರೆ ಸಹ ನನಗೆ ಈಗ ಸಹ ಬಾಯ್ಸ್ ನ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಆಗ್ತದೆ ಅಂತ ಆಗ್ತದೆ. ಅದು ನಾನು ತುಂಬಾ ಅವಾಯ್ಡ್ ಮಾಡ್ಬೇಕು ಅನಿಸ್ತದೆ ಅಂದ್ರೆ ಸಡನ್ ಆಗಿ ಅದೇ ಬರ್ತಾ ಇದೆ. ಅದು ಹೇಗೆ ಅನಿಸ್ತದೆ ಅದು ಎಂತ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಅದು ಅವಾಯ್ಡ್ ಮಾಡ್ಬೇಕು ಪುನಃ ಮನಸ್ಸಿಂದನೇ ಬರ್ತಾ ಇದೆ ಅದು ಹಾಗೆ. ಅಂದ್ರೆ ನಿಮ್ಗೆ ಮದುವೆ ಆಗಿ 4 ವರ್ಷ ಆಯ್ತು, ಒಂದ್ ಮಗು ಇದೆಯಾ? ಮಗು ಇದೆ. ಮಗು ಇದ್ರು ಈಗ ಹೆಂಡತಿ ಮೇಲೆ ಇಂಟ್ರೆಸ್ಟ್ ಬರ್ತಿಲ್ಲ, ಹುಡುಗರ ಮೇಲೆ ಇಂಟ್ರೆಸ್ಟ್? ಇಲ್ಲ 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 ಸರ್, ಹೆಂಡತಿ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಬರ್ತದೆ ಹಾಗೆ ನಮ್ಗೆ ಎಂತ ಇಲ್ಲ. ಅವರು ಅವ್ರ ಸನ್ನ ಮೇಲೆ ತುಂಬಾ ಲೈಕ್ ಎಲ್ಲ ಮಾಡ್ತಿದ್ರ ಹಾಗೆ ಏನಿಲ್ಲ. ಅಂದ್ರೆ ಬೇರೆ ಗಂಡ ಹೆಂಡತಿ ಹೇಗಿದೆ ಅದೇ ನಾವು ಚೆನ್ನಾಗಿದ್ದೇವೆ. ಅವಳಿಗೆ ಸಹ ಎಂತ ಅಲ್ಲಿ ಹೆಂಡತಿ ಮನೆಗೆ ಹೋದ್ರೆ ಸಹ ಅಲ್ಲಿಗೆ ಇದು ಜಾಸ್ತಿ ಅಲ್ಲಿ ಹೋಗಿರ್ತಿರ್ಲಿಲ್ಲ. ಅವಳು ಸೊಮ್ಮೆ ಹೇಳ್ತಿದ್ಲು ಫ್ರೀ ಇರುವಾಗ, ನೀವು ಇದು ನಾವು ಸೆಕ್ಸ್ ಮಾಡುವ ಟೈಮ್ ಅಲ್ಲಿ ತುಂಬಾ ಇದು ನೀವು ಮಾಡುವ ಅದು ಎಂತ ಹೇಳ್ತಾರಲ್ಲಿ ಭಂಗಿ, ಅದು ನನ್ಗೆ ಇಂಟ್ರೆಸ್ಟ್ ಆಗ್ತಾ ಇತ್ತು ಹಾಗೆ ಹೀಗೆ ಅಂತ. ಅಂದ್ರೆ ನಾವು ನಾನ್ ಮತ್ತೆ ಅವಳು ಅಷ್ಟು ಇದು ತುಂಬಾ ಇದು ಎಂತ ಹೇಳ್ತೇವೆ ಸೆಕ್ಸ್ ನ ಬಗ್ಗೆ ತುಂಬಾ ಇದಿರ್ತೇವೆ, ಓಪನ್ ಆಗಿ ಇರ್ತಿದ್ವಿ ಹಾಗೇನಿಲ್ಲ. ಆದ್ರೂ ಹುಡುಗರ ಮೇಲೆ ಪುನಃ ನನಗೆ ಏನೋ ತರ ಫೀಲ್ ಬರ್ತದೆ, ಅದು ಎಂತ ಗೊತ್ತಾಗುದು. ಓಕೆ, ಅಂದ್ರೆ ನೀವು 10th ಅಲ್ಲಿ ಇದ್ದಾಗ ನಿಮ್ಗೆ ಸ್ಟಾರ್ಟ್ ಆಗಿದ್ದು ಫೀಲಿಂಗ್ಸ್ ಅನ್ನೋದಾ ಹುಡುಗರ ಮೇಲೆ? ಹೌದೌದು. ಅದು ಸರ್ ಇದು ಅಂದ್ರೆ ಹಾಗೆ ನಂಗೆ ಈಗ ಈಗಲೂ ಕೂಡ ಹಾಗೆ. ಅಂದ್ರೆ ನಾನು ಮತ್ತೆ ಹೆಂಡತಿ ಓಕೆ ತುಂಬಾ ಅಂದ್ರೆ ಈಗಲೂ ಸಹ ನಾವು ಸೆಕ್ಸ್ ಮಾಡ್ತಾ ಇದ್ದ ಅಂತಾದ್ರೆ ಓಕೆ ತುಂಬಾನೇ ಇದು ಮತ್ತೆ. ಆದ್ರೆ ಅದು ಎಂತ ಗೊತ್ತಿಲ್ಲ, ಹುಡುಗರು ನೋಡಿದ ತಕ್ಷಣ ಏನೋ ಏನೋ ತರ ಅದು ಹೇಗೆ ಹೇಳ್ಬೇಕು ನಿಮ್ಗೆ ಕಟ್ ಆಗ್ತಿಲ್ಲ ಹಾಗೆ. ನಾನೊಂದು ಅಡ್ರೆಸ್, ನೀವು ಬ್ಯಾಂಗ್ಳೂರ್ ಬರಕ್ ಆಗುತ್ತಾ ನಿಮ್ ಕೈಲಿ? ಹೌದು. ಹೌದಾ? ಹಾ, ನೀವು ಟ್ರೀಟ್ಮೆಂಟ್ ತಗೊಂತೀನಿ ಅಂತಂದ್ರೆ ನಾನು ನಿಮಗೆ ಅಡ್ವೈಸ್ ಮಾಡ್ತೀನಿ, ಓಕೆ ನಿಮ್ ಕಂಪ್ಲೀಟ್ಲಿ ಸಾಲ್ವ್ ಮಾಡ್ಕೊಡ್ತಾರೆ. ಓಕೆ, ನೀವು ಮಾಡಿಸ್ಕೊಂತೀನಿ, ನಾನು ಇಲ್ಲ ಇದರಿಂದ ಈಚೆ ಬರಬೇಕು, ನನಗೆ ಹುಡುಗ್ರ ಮೇಲೆ ಫೀಲಿಂಗ್ಸ್ ಹೋಗ್ಬೇಕು ಅಂತಿದ್ರೆ ಖಂಡಿತ ಟ್ರೀಟ್ಮೆಂಟ್ ಇದೆ. ಬಟ್ ನೀವು ನನಗೆ ಫ್ರ್ಯಾಂಕ್ ಆಗಿ ಒಂದು ಹೇಳಬೇಕು, ಸರಿ. ನಿಮ್ಗೆ ಹುಡ್ಗಿರ್ ನೋಡಿದ್ರೆ ಅಸಹ್ಯ ಆಗುತ್ತಾ? ಹುಡ್ಗಿರ್ನ ನೋಡಿದ್ರೆ, ಐ ಮೀನ್ ಗರ್ಲ್ಸ್ ನೋಡಿದ್ರೆ ಅಸಹ್ಯ ಆಗುತ್ತಾ? ಇಲ್ಲ ಸರ್, ಅಂದ್ರೆ ಅವರ ನೋಡ್ಲಿಕ್ಕೆ ಅಸಹ್ಯನೇ ಆಗುದಿಲ್ಲ. ಆದ್ರೆ ಅಂದ್ರೆ ಒಂದು 40 ಅಲ್ಲ 50 ಅಂತ 50% ಅವರ ಮೇಲೆ ಹೇಗೆ ಇಂಟ್ರೆಸ್ಟ್ ಇದೆ ಅದೇ ತರ 50% ಮೇಲೆ ಬಾಯ್ಸ್ ಇದಾರಲ್ಲ ಅವರ ಮೇಲೆ ತುಂಬಾ ಅಟ್ರಾಕ್ಷನ್, ಅವರ ಹತ್ರ ಮಾತನಾಡ್ತೇವೆ ಅಂದ್ರೆ ಓಕೆ 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 ಹಾಗೆ. ಓಕೆ ಬ್ರದರ್, ನಾವು ಇದನ್ನ ಕನ್ಸಿಡರ್ ಯಾವ ರೀತಿ ಮಾಡ್ಬೇಕಂದ್ರೆ ಬೈಸೆಕ್ಷುಯಲ್ ಆಗಿ ಕನ್ಸಿಡರ್ ಮಾಡಿಕೊಂಡು ಓಕೆ ನಿಮ್ಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೇವೆ, ಓಕೆ ನೀವು ಡೋಂಟ್ ವರಿ. ಸೊ ಇದಕ್ಕೆ ಖಂಡಿತ ಸೊಲ್ಯೂಷನ್ ಇದೆ, ಯಾಕಂದ್ರೆ ನೀವು ಬೈಸೆಕ್ಷುಯಲರ್ ಆಗಿರೋದ್ರಿಂದ ವಿ ಕ್ಯಾನ್ ಮ್ಯಾನೇಜ್ ಇಟ್. ಬಟ್ ವೆನ್ ಕಮ್ಸ್ ಟು ನೀವು ಏನಾದ್ರೂ ಗೇ ಆಗಿದ್ರೆ ದಟ್ ಇಸ್ ಓಕೆ. ಎ ಮ್ಯಾಟರ್, ಅದು ಬೇರೆನೇ ಆಗ್ತಿತ್ತು. ಸೊ ನೀವು ಬೈಸೆಕ್ಷುಯಲ್, ನಿಮ್ಗೆ ಎರಡೂ ಕಡೆ ಇಂಟ್ರೆಸ್ಟ್ ಇರೋದ್ರಿಂದ ಸೊ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ನೀವು ಕ್ಯೂರ್ ಆಗುವಂತ ಚಾನ್ಸಸ್ ತುಂಬಾ ಇದೆ. ಬಟ್ ಅದೆಲ್ಲ ಕ್ಯೂರ್ ಆಗೋದು ಬಿಡೋದೆಲ್ಲ ನಿಮ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಆಯ್ತಾ? ಹೌದು. ಹಾ, ಓಕೆ ಸೊ ಅದಕ್ಕೆ ನಾನು ನಿಮ್ಗೆ ಹೇಳ್ತೀನಿ, ಅಡ್ರೆಸ್ ಎಲ್ಲ ಕಳಿಸ್ತೀನಿ, ನೀವು ಓಕೆ. ಬಂದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಹಾ, ಖಂಡಿತ 100% ನಿಮಗೆ ರಿಸಲ್ಟ್ ಸಿಕ್ಕುತ್ತೆ. ಓಕೆ. ಹೌದು ಅಂದ್ರೆ ಅದು ಎಂತ ಆಗುತ್ತೆ, ನಮ್ಮ ಎಷ್ಟು ಅದು ಕಂಟ್ರೋಲ್ ಮಾಡಿದೆ ಅಂದ್ರೆ ಬೇರೆ ಹುಡುಗಿಯರ ನೋಡುವಾಗ, ಅಂದ್ರೆ ಬೇರೆ ಹುಡುಗಿಯರ್ ನೋಡಿದ್ರೆ ಅಂದ್ರೆ ಇದು ಅಂದ್ರೆ ಬೇರೆ ಕೆಟ್ಟ ದೃಷ್ಟಿ ನನಗೆ ಬೀಳಲ್ಲ ಅಂದ್ರೆ ಹುಡುಗಿಯರ ಮೇಲೆ. ಅಂದ್ರೆ ನೋಡುವ ಇಂಟ್ರೆಸ್ಟ್ ಇದೆ ಅಂದ್ರೆ, ನಾನು ಆಲ್ರೆಡಿ ಈಗ ಮ್ಯಾರೇಜ್ ಆಗಿದ್ದೇನೆ, ಅವಳಿಗೆ ನನ್ನ ತುಂಬಾ ಮೇಲೆ ತುಂಬಾ ಎಂತ ಪ್ರೀತಿ ಅಂತ ಇದೆ ಅಂದ್ರೆ, ನಾವು ಮತ್ತೆ ಅವಳು ಅದರ ಬಗ್ಗೆ ಎಂತ ನೆಗ್ಲೆಕ್ಟ್ ಸಹ ಮಾಡುದಿಲ್ಲ. ನಾನು ಬೇಕಾಗುವಾಗ ಹಾಗೆ ಅದು ಹೇಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂದ್ರೆ, ನನ್ಗೆ ಮತ್ತೆ ಹೆಂಡತಿಯ ಮೇಲೆ ಏನು ಅಂತ ಇಲ್ಲ ಹಾಗೆ. ನಾವು ತುಂಬಾ ಇದು ಇದರಿಂದ ಇದ್ದೇವೆ ಯಾವುದರಲ್ಲಿ ಸಹ. ಆದ್ರೂ ಸಹ ಮಗು ಸಹ ಬೇರೆ ಆಗಿದೆ ನಮ್ದು, ನಾರ್ಮಲ್ ಹೇಗಿದ್ದೇವೆ ಗಂಡ ಹೆಂಡತಿ ಹಾಗೆ. ಆದ್ರೂ ನನ್ಗೆ ಯಾಕೆ ಈ ತರ ಫೀಲ್ ಬರ್ತದೆ ನನ್ಗೆ, ಮೊನ್ನೆ
ಇದಾಗ್ತದೆ ಎಂತ ಫೀಲ್ ಆಗ್ತದೆ, ಯಾಕೆ ಹೀಗೆ ಅದರಿಂದ ಇದು ಅದರಿಂದ ಅವಾಯ್ಡ್ ಮಾಡ್ಬೇಕು ಅಡ್ವೈಡ್ ಮಾಡ್ಬೇಕು ಅನ್ನೋ ಹೇಳಿದ ಬರ್ತದೆ ಹೇಗೆ ಅಂತ ಆಟೋಮೆಟಿಕ್ ಆಗಿ. ಮತ್ತೇನು ಹ್ಯಾಂಡ್ಸಮ್ ನೋಡಿದ್ರೆ ಅವ್ರ ಹತ್ರ ಮಾತನಾಡ್ಬೇಕು, ಅವ್ರ ಹತ್ರ ರೊಮ್ಯಾನ್ಸ್ ಮಾಡ್ಬೇಕು, ಹಾಗೆ ಹೀಗೆ ಏನೇನೇನು ಭಾವ ಬರ್ತದೆ ಅಂದ್ರೆ ಅವರ ಬಳಿ ಹೋಗಿ ನಾನು ಅಂದ್ರೆ ಹೇಳಲ್ಲ ಮಾಡುದಿಲ್ಲ ಎಂತ ಮಾಡುದಿಲ್ಲ ಅಂದ್ರೆ ಅವರನ್ನು ದೂರದಿಂದ ನೋಡುವಾಗ ಏನೋ ತರ ಮನಸ್ಸಿಗೆ ಏನೋ ಬೇರೆ ಬೇರೆ ಆಸೆ ಬರ್ತದೆ ಅಂದ್ರೆ ನಾವು ಹೋಗಿ ನಾನು ಕೇಳಲ್ಲ ಮಾಡಲ್ಲ ಎಂತ ಇಲ್ಲ ಹಾಗೆ ಹಾಗೆ ಬರ್ತದೆ ಫೀಲಿಂಗ್. ಅವನ ತರ ಹೆದರಿಕೆ ಆಗ್ತದೆ ಅವ್ರು ಹೇಳಿದ್ರು ಎಂತ ನನಗೆ ಮಾಡ್ತದೆ ಅಂತ. ಬಟ್ ಮತ್ತೆ ಹುಡುಗಿಯರು ನೋಡಿದ ಮೇಲೆ ಅವ್ರು ನೋಡುವಾಗ ಖುಷಿ ಅನಿಸ್ತದೆ ಅಂದ್ರೆ ಅವರ ಮೇಲೆ ಸಹ ಕೆಟ್ಟ ಭಾವನೆ ಬರುದಿಲ್ಲ ಅಂದ್ರೆ ನಾನು ಆಲ್ರೆಡಿ ಮ್ಯಾರೇಜ್ ಆಗಿದೆ ಅಂದ್ರೆ ಬೇರೆಯವರಾಗಿ ನಂಗೆ ತಪ್ಪು ಅನಿಸ್ತದೆ ಬೇರೆ ಹುಡುಗಿಯರ ಮೇಲೆ ಹೀಗೆ ಮಾಡಬಾರ್ದು ಅಂತ ಅನಿಸ್ತದೆ. ಬಟ್ ಹುಡುಗರ ನೋಡುವಾಗ ಅವರ ಮೇಲೆ ಏನೋ ತರ ಇಂಟ್ರೆಸ್ಟ್ ಬರ್ತದೆ ಅಂತ ಅದು ಇದುವರೆಗೆ ನಾನು ಮಾಡಿಸ್ ಹೋಗಲ್ಲ ಮಾಡಿಸ್ಲಿಲ್ಲ ಆದ್ರೆ ಏನೋ ನನ್ಗೆ ಮನಸ್ಸಿಗೆ ಬಂದು ಬಿಡ್ತದೆ ಹೇಗೆ ಇದು ನೈಟ್ ನಲ್ಲಿ ಸಹ ಹಾಗೆ ಹೀಗೆ ಏನೋ ತರ ಹಾಗೆ ಮತ್ತೆ ಓಕೆ ಓಕೆ, ಅದೆಲ್ಲ ಸಹಜನೇ, ಯು ಡೋಂಟ್ ವರಿ. ನೀವು ಅದು ಟ್ರೈ ಮಾಡಿ, ನೀವು ಬ್ಯಾಂಗ್ಳೂರ್ಗೆ ಬರೋದು ಟ್ರೈ ಮಾಡಿ. ಸೊ ಖಂಡಿತ ಟ್ರೀಟ್ಮೆಂಟ್ ನಾವು ಕೊಡ್ತೇವೆ, ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ. ಯು ಡೋಂಟ್ ವರಿ, ಇದರಿಂದ ನೀವು ದೂರ ಆಗ್ಬೇಕು ಅಂತಂದ್ರೆ ನೀವು ಡೆಡಿಕೇಶನ್ ಇಂದ ಟ್ರೈ ಮಾಡ್ಬೇಕು ಅಷ್ಟೇ. ಓಕೆ, ಅದೇ ನಾವು ನಿಮ್ದು ವಿಡಿಯೋಸ್ ಎಲ್ಲ ನೋಡ್ತೀವಿ, ನಿಮ್ದು ನೀವು ಕೊಡುವಂತಹ ಸಜೆಷನ್ಸ್ ಎಲ್ಲ ತುಂಬಾ ಒಳ್ಳೇದಿರ್ತದೆ. ಹಾಗೆ ಹಾಗೆ ಏನೋ ತರ ಅದು ಇಂಟರ್ನೆಟ್ ನೋಡುವ ನೋಡಿ ನಿಮ್ದು ಏನೋ ಒಂದು ಅಟೋಮೆಟಿಕ್ ಆಗಿ ಬಂದು ಬಿಟ್ಟದೆ ಕೇಳ್ತಾ ಇದ್ದೆ. ನನ್ನ ಹಾಗೆ ತುಂಬಾ ಮಂದಿ ಫೀಲಿಂಗ್ ಇದ್ದಾರೆ, ಹಾಗೆ ನೀವೆಲ್ಲ ಅವ್ರಿಗೆ ಇದು ಅವ್ರಿಗೆ ಸೊಲ್ಯೂಷನ್ ಕೊಟ್ಟಿದ್ರಿ. ಹಾಗೆ ನಾನು ಮೊನ್ನೆಯಿಂದ ಮೆಸೇಜ್ ಮಾಡಿದ್ದೀನಿ, ಮಾರ್ನಿಂಗ್ ನಾನು ಟ್ರೈ ಮಾಡ್ತೇನೆ, ನಾಟ್ ರಿಚಬಲ್ ಏನು ಬರ್ತಾ ಇತ್ತು ಹಾಗೆ. ಸೊ ಓಕೆ, ಇದರಲ್ಲಿ ಯಾವಾಗ ಕಳಿಸ್ತೀರಿ ಅದಕ್ಕೆ? ನೀವು ಯಾವಾಗ ಬರ್ತೀನಿ ಅಂತ ಹೇಳಿ, ಓಕೆ ನಾನು ಹೇಳ್ತೀನಿ ನಿಮ್ಗೆ, ಆಯ್ತಾ? ಓಕೆ ಓಕೆ. ಅದು ಯಾವ ತರ ಟ್ರೀಟ್ಮೆಂಟ್ ಇರ್ತದೆ ಅಂದ್ರೆ? ಅಲ್ಲಿ ಬಂದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ ಓಕೆ. ಓಕೆ, ಅದಕ್ಕೆ ಎಷ್ಟು ಬರ್ತದೆ ಎಲ್ಲ ಫೀಸ್ ಚಾರ್ಜ್? ಅದು ಡಿಪೆಂಡ್ಸ್ ಆನ್ ಕೇಸ್ ಹಿಸ್ಟ್ರಿ ಮೇಲೆ ನಾವು ಹೇಳ್ತೀವಿ. ಇಲ್ಲಿ ಓಕೆ ಹಾಸ್ಪಿಟಲ್ಗೆ ಬನ್ನಿ ನೀವು, ನಾನು ಹೇಳ್ತೀನಿ, ಅಡ್ರೆಸ್ ಕೊಡ್ತೀನಿ ನಿಮಗೆ, ಓಕೆ ಆಮೇಲೆ ಬಂದು ಟ್ರೀಟ್ಮೆಂಟ್ ತಗೊಳ್ಳಿ. ಓಕೆನಾ? ಸರಿ ಸರಿ, ಓಕೆ ಓಕೆ.